ಕೆಲ ಹಾಲಿ ಶಾಸಕರಿಗೆ ಟಿಕೆಟ್ ಸಿಗಲ್ಲ ಎಂದು ಬಿಎಸ್ವೈ ಹೇಳಿಕೆ ವಿಚಾರವಾಗಿ ಕಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಯಡಿಯೂರಪ್ಪರ ಹೇಳಿಕೆಯನ್ನು ನಾನು ವಿರೋಧಿಸಲ್ಲ. ಯಡಿಯೂರಪ್ಪ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಾರ್ಲಿಮೆಂಟರಿ ಬೋರ್ಡ್ನಲ್ಲಿ ನಮ್ಮ ಟಿಕೆಟ್ ಫೈನಲ್ ಆಗುತ್ತೆ. ಎಲ್ಲವೂ ಸಂಸದೀಯ ಮಂಡಳಿ ಸಭೆಯಲ್ಲಿ ತೀರ್ಮಾನ ಆಗಲಿದೆ. ರಾಜ್ಯದಲ್ಲಿ ಇಂತಹ ಯಾವುದೇ ಚರ್ಚೆ ನಡೆದಿಲ್ಲ. ಕಟೀಲ್ ಪರೋಕ್ಷವಾಗಿ ಯಡಿಯೂರಪ್ಪನವರ ಹೇಳಿಕೆಯನ್ನು ಸದ್ಯಕ್ಕೆ ಬೆಂಬಲಿಸಿದ್ದಾರೆ. ಆರ್ ಅಶೋಕ್ ಅವರು ಮಾತನಾಡಿರೋದನ್ನ ಕೇಳಿಸ್ಕೊಂಡ್ರಿ. ಈಗ ಯಡಿಯೂರಪ್ಪನವರ ಈ ಹೇಳಿಕೆ ಏನಿದೆ, ನಾಲ್ಕಾರು ಜನರಿಗೆ ಹೊರತುಪಡಿಸಿ ಬೇರೆ ಎಲ್ರಿಗೂ ಬಹುತೇಕ ಟಿಕೆಟ್ ಸಿಗುತ್ತೆ ಅಂತ ಏನ್ ಹೇಳಿದ್ರು, ಆ ವಿಷಯವಾಗಿ ಆ ಹೇಳಿಕೆಯನ್ನ ಬೆಂಬಲಿಸಿದ್ದಾರೆ ನಳಿನ್ ಕುಮಾರ್ ಕಟೀಲ್. ಎಲ್ಲ ಪಾರ್ಟಿ ಚರ್ಚೆಗಳನ್ನು ಪ್ರಾರಂಭ ಮಾಡಿದೆ. ಬಕ್ಕುಡದ್ದು ಯಾರಿಗೆ ಸ್ಥಾನ ಕೊಡಬೇಕು, ಯಾರಿಗೆ ಕೊಡಬಾರದು ಅಂತ ಹೇಳುವಂತದ್ದು ನಮ್ಮ ಹೈಕಮಾಂಡ್, ನಮ್ಮ ವಿಶೇಷವಾಗಿ ಪಾರ್ಲಿಮೆಂಟರಿ ಬೋರ್ಡ್ ತೀರ್ಮಾನ ಮಾಡುತ್ತೆ. ಹಾಗಾಗಿ ಇವತ್ತು ಈಗ ಏನೇನು ಚರ್ಚೆಗಳಾಗಬೇಕು ಅದು ಆ ಹಂತದಲ್ಲಿ ಆಗುತ್ತೆ, ಮಾಡ್ತಾರೆ. ಅದಕ್ಕೆ ಹೇಳಿದೆ, ಪಾರ್ಲಿಮೆಂಟರಿ ಬೋರ್ಡ್ ನಿಶ್ಚಯ ಮಾಡುತ್ತೆ, ಆ ಹಂತದಲ್ಲಿ ಚರ್ಚೆಗಳು ನಡೀತದೆ. ನೋಡಿ, ಪಾರ್ಲಿಮೆಂಟರಿ ಬೋರ್ಡ್ ನಿಶ್ಚಯ ಮಾಡುತ್ತೆ, ಹಾಗಾಗಿ ಆ ಹಂತದಲ್ಲಿ ಚರ್ಚೆ, ಇವತ್ತು ಈ ರಾಜ್ಯದ ಹಂತದಲ್ಲಿ ಯಾವುದೇ ಚರ್ಚೆಗಳು ನಡೆದಿಲ್ಲ. ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ.